ಹಾಯ್ ಹಲೋ, ಮಂಡ್ಯ ಸ್ಟೈಲ್ ಕುಕ್ಕಿಂಗ್ ಮತ್ತು ಇನ್ಫಾರ್ಮೇಷನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಯಾವಾಗಲೂ ಖುಷಿಯಾಗಿರಿ. ಇನ್ನು ಮಂಡ್ಯದ ಅಡುಗೆ ಮಾಡಿ ರೆಸಿಪಿ ಇಷ್ಟದ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಮಾಡಿ. ನಾವಿವತ್ತು ಬೇಲ್ ಪುರಿನ ಮಾಡೋಣ. ಬಹಳ ಸುಲಭವಾಗಿ ಮನೆಯಲ್ಲೇ ನಾವು ಬೇಲ್ ಪುರಿನ ಮಾಡ್ಕೋಬೋದು. ಬನ್ನಿ, ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ಫಸ್ಟು ಪುರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಪುರಿನ ತೊಗೊಳ್ಳಿ. ಅಂದರೆ ಕ್ವಾಂಟಿಟಿ ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅಷ್ಟು ಜನಕ್ಕೆ. ಈಗ ನಾನು ಮಾಡ್ತಾ ಇರೋಂಥದ್ದು 6 ಜನಕ್ಕೆ ಆಗುತ್ತೆ. ನಂತರ ಅದಕ್ಕೆ 1 ಲೀಟ್ರು ಕಡಲೆಪುರಿಗೆ ನೋಡಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಟೊಮೊಟೊ, ಮನೆಯಲ್ಲೇ ಇರುವಂಥ ಸಾಮಾನ್ಯ ಟೊಮೊಟೊ, ಹುಳಿ ಟೊಮೊಟೊನು ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಚುರುಮುರಿಗೆ ಬಳಸುವಂಥ ಸಿಹಿ ಟೊಮೊಟೊವನ್ನು ಹಾಕ್ಬೋದು. ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಆಲೂಗೆಡ್ಡೆ ಎಣ್ಣೆ 1 ಚಮಚದಷ್ಟು, ಮಾಮೂಲಿ ಅಡುಗೆಗೆ ಬಳಸುವಂಥ ಎಣ್ಣೆ ಬೇಯಿಸಿ ಇಟ್ಕೊಂಡು, ಅಂದರೆ ತುಂಬ 1/4 ಭಾಗ ಬೇಯಿಸಿ ಇಟ್ಕೊಂಡಿರುವಂಥ ಆಲೂಗೆಡ್ಡೆ, ಪೂರ್ತಿ ಬಾಯ್ಲ್ ಮಾಡಿರಬಾರ್ದು, 1/4 ಭಾಗ ಬೇಯಿಸಿ ಇಟ್ಕೊಂಡಿರುವಂಥ ಆಲೂಗೆಡ್ಡೆ. ನಂತರ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್, ಟೇಬಲ್ ಸ್ಪೂನ್ ಅಂದರೆ ಮೀಡಿಯಮ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು. ನಂತರ ಇದನ್ನು ಮಿಕ್ಸ್ ಮಾಡಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಎಲ್ಲ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಆಗಬೇಕು. ನಂತರ ಇದು ಮಿಕ್ಸ್ ಆದ ನಂತರ ಇದಕ್ಕೆ ನೀವು ಸೇವನ್ನು ಹಾಕ್ಬೋದು, ಅಥವಾ ಮಾಮೂಲಿ ಮಿಕ್ಸ್ಚರ್ ಸಿಗುವ, ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುವಂಥ ಮಿಕ್ಸ್ಚರ್ನ ಹಾಕ್ಬೋದು. ನಂತರ ಇದಕ್ಕೆ ಹುಣಸೆ ಹಣ್ಣಿನ ಚಟ್ನಿ, ಮೇನ್ ಇದಕ್ಕೆ ಹುಣಸೆ ಹಣ್ಣಿನ ಚಟ್ನಿ ಮತ್ತು ಗ್ರೀನ್ ಚಟ್ನಿ, ಹಸಿರು ಮೆಣಸಿನಕಾಯಿ ಚಟ್ನಿ ತುಂಬ ಮುಖ್ಯ ಇದಕ್ಕೆ. ಹುಣಸೆ ಹಣ್ಣಿನ ಚಟ್ನಿನ ಹೇಗೆ ಮಾಡಿ ಮನೆಯಲ್ಲೇ 1 ತಿಂಗಳ ತನಕ ಇಟ್ಕೋಬೋದು ಅಂತ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ. ನಿಮಗೆ ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಖಂಡಿತ ನೋಡ್ಕೋಬೋದು, ಬಹಳ ಸುಲಭ. ಜೊತೆಗೆ ಹುಣಸೆ ಹಣ್ಣಿನ ಚಟ್ನಿ ತುಂಬ ರುಚಿಯಾಗಿರುತ್ತೆ ನೋಡಿ. ನಂತರ ಪಾಪಡ್, ಮನೆಯಲ್ಲೇ ಇರುವಂಥ ಯಾವ ಹಪ್ಪಳನ ಬಳಸಬೇಕಾಗತ್ತೆ ಇದಕ್ಕೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಬೇಕಂತ ಹೇಳಿದ್ರೆ ನಿಂಬೆಹಣ್ಣು ರಸನ ಹಾಕ್ಬೋದು, ಇಲ್ಲ ಅಂದರೆ ಹಾಗೆ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಹೇಗಿತ್ತು ಈ ವಿಡಿಯೋ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ. ಇನ್ನು ಮಂಡ್ಯದ ಅಡುಗೆ ಮಾಡ್ತಿರೋ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಳ್ಳೆ ಮಾಹಿತಿ, ಒಳ್ಳೆ ರೆಸಿಪಿ ಜೊತೆ ವಾಪಸ್ ಬರ್ತೀನಿ. ಬಾಯ್, ಟೇಕ್ ಕೇರ್. ಯಾವಾಗಲೂ ಹೇಳೋದು, ಪದೇ ಪದೇ ಹೇಳೋದು, ಯಾವಾಗಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಆದಷ್ಟು ಹುಷಾರಾಗಿರಿ, ಮನೆಯಲ್ಲೇ ಇರಿ.